नमस्कार नहीं नोड़ता नम बेंगलूरु नानु नविता जैन हल्ली कड़े अण्ण तम्मंदिर जमीन जंटी खातेयल्ली इरोदु मामूलु अधिकारिगळु जंटी खाते माड़ी मत्ते खाते बदलावणेगे बंदाग कासु सिगुत्ते अन्नो कारणक्को एनो जंटी खातेयल्ली पोडि माड्बिड्तारे इदीग इदे विचारक्के कोले नडेदिदे हागाद्रे एल्ली एनायितु बन्नि जंटी खातेय उसाबरिगे जीवबलि न्याय पंचायतिगे करेदु कोंद पातकरु ಈ ಫೋಟೋದಲ್ಲಿ ಕಾಣುತ್ತಿರುವ ಇವರ ಹೆಸರು ಪುಟ್ಟರಾಜು 68 ವರ್ಷ ವಯಸ್ಸು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ತೊರೆಬೈರಸಂದ್ರ ಗ್ರಾಮದ ನಿವಾಸಿ ಜಂಟಿ ಖಾತೆಯಲ್ಲಿದ್ದ ಜಮೀನು ವಿವಾದದ ಬಗ್ಗೆ ನ್ಯಾಯ ಪಂಚಾಯಿತಿ ಮಾಡುವ ವೇಳೆ ಸಂಬಂಧಿಕರಾದ ಮಾಜಿ ಸೈನಿಕ ಮಂಜುನಾಥ್ ಬೈರಪ್ಪ ಶೇಖರಪ್ಪ ಹಾಗೂ ಗೌತಮ್ ಎಂಬುವರಿಂದ ಕೊಲೆಯಾಗಿದ್ದಾರೆ ಅಲ್ಲಿ ಮೂರು ಕಾಲಕ್ಕೆ ಜಮೀನು ಅದು ತೊರೆಬೈರಸಂದ್ರ ಸರ್ವೆ ನಂಬರ್ ಅದು ನಾಲ್ಕು ಜನ ಜಂಟಿ ನ್ಯಾಯಸ್ಥನ ಅನ್ನ ಕೊಡು ಬನ್ನಿ ಅಂತ ನಾನು ಬರಲ್ಲ ಅಂದ್ರೆ ಬನ್ನಿ ನಾನು ಮಾತಾಡ್ತೀನಿ ಹೋದ ಹೋದ ಹಿಂಗೆ ಜಮೀನು ಸಿಕ್ಕಿಂಗೆ ಮಾತಾಡ್ತಾನೆ ಫಸ್ಟ್ ಬಂದು ನಮ್ಮ ಅಪ್ಪ ಹಿಂಗೆ ಯಾರಕ್ಕೆ ಯಾರು ಮಂಜುನಾಥ್ ಯಾರು ಯಾಕೆ ಕೇಳಿಬಿಟ್ಟು ನಮ್ಮ ಅಪ್ಪ ಬಿಟ್ಟಿದ್ರು ಅವರು ಬಿದ್ದವರಲ್ಲ ಅಂದ್ಬಿಟ್ಟು ನಾನು ಹೊಡಿತೀನಿ ಸರ್ ಮಂಜುನಾಥ್ ಶೇಖರಯ್ಯ ಬೈರಪ್ಪ ಗೌತಮ್ ಪವನ್ ಬೈರಸಂದ್ರ ಗ್ರಾಮದ ಸರ್ವೆ ನಂಬರ್ 7 ರಲ್ಲಿ ಪುಟ್ರಾಜು ಹಾಗೂ ಆರೋಪಿ ಮಂಜುನಾಥ್ ಸೇರಿದಂತೆ ನಾಲ್ಕು ಜನರ ಜಮೀನು ಜಂಟಿ ಖಾತೆಯಲ್ಲಿತ್ತು ನಾಲ್ಕು ಜನರ ಜಮೀನಿಗೆ ರಸ್ತೆ ಬಿಡುವ ವಿಚಾರವಾಗಿ ಬೈರಸಂದ್ರ ಗ್ರಾಮದ ಮನೆಯೊಂದರಲ್ಲಿ ನ್ಯಾಯ ಪಂಚಾಯಿತಿ ಮಾಡಲಾಗ್ತಿತ್ತು ಮಾತಿಗೆ ಮಾತು ಬೆಳೆದು ಗಲಾಟೆ ವಿಕೋಪಕ್ಕೆ ಹೋದಾಗ ಮಂಜುನಾಥ್ ಶೇಖರಪ್ಪ ಗೌತಮ್ ಬೈರಪ್ಪ ಮೃತ ಪುಟ್ರಾಜು ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಐದು ಜನ ಸೇರಿಕೊಂಡು ಏನು ಮಾಡಿದ್ದಾರೆ ಎದುರಿಸ್ತಾರಂತೆ ನಾನು ಎಕ್ಸ್ ಸರ್ವಿಸ್ ನಾನು ನನ್ನ ಹತ್ರ ಲೈಸೆನ್ಸ್ ಗನ್ ಮಾಡಿಕೊಂಡಿದ್ದೀನಿ ನಿಮ್ಗೆಲ್ಲರನ್ನೂ ಶೂಟ್ ಮಾಡ್ಬಿಡ್ತೀನಿ ಈ ರೀತಿ ಅಮಾಯಕರನ್ನ ಊರಿನಲ್ಲಿ ಎದುರಿಸ್ಬಿಟ್ಟು ಸುಮ್ಮ ಸುಮ್ಮನೆ ಹತ್ರನೂ ತರಲೆಗಳು ಕೊಡೋದು ದುಡ್ಡಿನ ಪ್ರಭಾವ ಬೇರೆ ಹಣ ಬೇಕಾದಷ್ಟಿದೆ ಆ ಇದರಿಂದ ಇವತ್ತು ಪಾಪ ಅವ್ನ ಪಾಡಗ ಅವ್ನು ಸುಮ್ಮನೆ ಇರೋನ್ನ ಕರೆಸಿ ಇವತ್ತು ನಮ್ಮ ದೊಡ್ಡಪ್ಪನ ಇವತ್ತು ಹೊಡೆದಾಕಿದೆ ನಿಮ್ಮ ಜಮೀನೇ ಬೇಕಿ ತಂದಿದ್ರೆ ಕೊಡ್ತಿದ್ರಲ್ಲಪ್ಪ ಜಮೀನು ತಗೊಳ್ರಿ ನೀವು ಕರ್ಕೊಂಬಂದು ಕೊಡ್ರಿ ನಮ್ಮ ದೊಡ್ಡಪ್ಪ ನಿಮ್ಗೆ ಆರೋಪಿ ಮಂಜುನಾಥ್ ಮಾಜಿ ಸೈನಿಕನಾಗಿದ್ದು ನನ್ನ ಬಳಿ ಲೈಸೆನ್ಸ್ಡ್ ಗನ್ ಇದೆ ಎಂದು ಊರಿನಲ್ಲಿ ಧಮಕಿ ಹಾಕೊಂಡು ತಿರುಗಾಡುತ್ತಾ ಎಲ್ಲರನ್ನ ಬೆದರಿಸುವ ಕೆಲಸ ಮಾಡುತ್ತಾರಂತೆ ಸಂಧಾನಕ್ಕೆ ಕರೆದು ಕೊಂದಿರುವುದನ್ನು ನೋಡಿದ್ರೆ ಮಾಜಿ ಸೈನಿಕರ ಮೇಲಿನ ಗೌರವ ಕಡಿಮೆಯಾಗುವಂತೆ ಮಾಡಿದೆ ಅಭಿಷೇಕ್ ಚಿಕ್ಕಮಾರನಹಳ್ಳಿ ನ್ಯೂಸ್ 18 ಕನ್ನಡ ನೆಲಮಂಗಲ ಬೆಂಗಳೂರಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಜೋರಾಗಿತ್ತು ರಾಹುಲ್ ವಿಚಾರಣೆ ಖಂಡಿಸಿ ರಾಜಭವನ ಚಲೋ ನಡೆಸಲಾಯಿತು ಕಾಂಗ್ರೆಸ್ ಪ್ರತಿಭಟನೆಗೆ ರಾಜಧಾನಿ ಜನ ಕೂಡ ಸುಸ್ತಾಗಿ ಹೋದರು ರಾಹುಲ್ ಗಾಂಧಿ ವಿಚಾರಣೆ ಕಾಂಗ್ರೆಸ್ ಖಂಡನೆ ಸಿಲಿಕಾನ್ ಸಿಟಿಯಲ್ಲಿ ಕೈಪಡೆ ಮಹಾಪ್ರತಿಭಟನೆ ಪಠ್ಯ ದೇಗುಲದಂಗಲ್ ಬೆಲೆ ಏರಿಕೆ 2023 ರ ವಿಧಾನಸಭೆ ಚುನಾವಣೆ ಯಾವ ಸದ್ಯಕ್ಕೆ ಸುದ್ದಿಯಲ್ಲಿಲ್ಲ ಇಡಿ ಇಕ್ಕಳದಲ್ಲಿ ಸಿಲುಕಿ ವಿಚಾರಣೆ ಮೇಲೆ ವಿಚಾರಣೆ ಎದುರಿಸುತ್ತಿರೋ ರಾಹುಲ್ ಗಾಂಧಿಗಾಗಿ ಕಾಂಗ್ರೆಸ್ ನಾಯಕರು ಅಖಾಡಕ್ಕಿಳಿದಿದ್ದಾರೆ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ರಾಗ ಮುಖವಾಡ ಧರಿಸಿ ಡಿಕೆಶಿ ಪ್ರೊಟೆಸ್ಟ್ ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ನಡೆಸಿದ್ರು ಯಾವಾಗ ಪ್ರತಿಭಟನೆ ಇಂಡಿಯನ್ ಎಕ್ಸ್ಪ್ರೆಸ್ ಬಳಿ ಬಂತೋ ಕೈ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದ್ರು ಸಿದ್ದರಾಮಯ್ಯ ಡಿಕೆಶಿ ಪರಮೇಶ್ವರ್ ರಸ್ತೆಯಲ್ಲೇ ಕುಳಿತು ಘೋಷಣೆ ಕೂಗಿದ್ರು ಇಂದಿನ ಪ್ರತಿಭಟನೆಯಲ್ಲೂ ನಲಪಾಡ್ ಹೈಡ್ರಾಮಾ ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ನಲಪಾಡ್ ಹೈಡ್ರಾಮಾ ಮಾಡಿದ್ರು ಕಾರ್ಯಕರ್ತರನ್ನ ಎಳೆದಾಡಿದ್ದಕ್ಕೆ ಕೆರಳಿ ಯು ವಿಲ್ ಪೇ ಫಾರ್ ದಿಸ್ ಅಂತ ಪೊಲೀಸರ ವಿರುದ್ಧ ಹರಿಹಾಯ್ದ್ರು ಕಾಂಗ್ರೆಸ್ ಪ್ರತಿಭಟನೆಗೆ ಕೇಸರಿ ಸೇನೆ ಕಿಡಿ ಕಾಂಗ್ರೆಸ್ ರಾಜಭವನ ಚಲುವೆಗೆ ಸಿಎಂ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಸಿದ್ದರಾಮಯ್ಯಗೆ ಪಂಚ ಪ್ರಶ್ನೆ ಕೇಳಿದ್ರು ಕಾಂಗ್ರೆಸ್ನವರು ಒಂದು ಕಾನೂನು ಬಾಹಿರ ಭ್ರಷ್ಟಾಚಾರ ಕೇಸಿನ ವಿರುದ್ಧ ಹೋರಾಟ ಮಾಡ್ತಿರುವಂಥದ್ದು ಕಾಂಗ್ರೆಸ್ಸಿನ ದುರಂತ ಈ ಥರ ಅವರು ಮಾಡಿದರೆ ಕಾಂಗ್ರೆಸ್ನವ್ರಿಗೆ ಅವರವರ ಮನೆಗೆ ಚಲೋ ಜನ ಮಾಡ್ತಾರೆ ನೋಡಿ ಕಾಂಗ್ರೆಸ್ಸಿಗೆ ಸಂವಿಧಾನದ ಮೇಲೆ ನಂಬಿಕೆಗಳಿಲ್ಲ ಕಾನೂನಿನ ಮೇಲೆ ನಂಬಿಕೆಗಳಿಲ್ಲ ಇಡಿ ತನಿಖೆ ಮಾಡತಕ್ಕಂಥದ್ದು ಕಾನೂನು ಆಧಾರದಲ್ಲಿ ಆದರೆ ಇವತ್ತು ಕಾಂಗ್ರೆಸ್ ಇಂಥ ಯಾವುದರ ಮೇಲೆಯೂ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ಇವತ್ತು ರಾಜಭವನ ಚಲೋ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ನನಗೆ ಅನಿಸ್ತದೆ ಕಾಂಗ್ರೆಸ್ ಯಾವ ವಿಚಾರ ಸಿದ್ಧಾಂತಗಳಿಗೆ ಬದ್ಧ ಆಗಿರಬೇಕು ಅದೆಲ್ಲವನ್ನು ತೊರೆದಿದೆ ಅಧಿಕಾರದ ಲಾಲಸೆಯಲ್ಲಿ ಈ ರೀತಿಯ ಕಾರ್ಯಗಳನ್ನು ಮಾಡ್ತಾರೆ ಯಾವಾಗಲೂ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ಮಾತನಾಡುವಂತ ಸಿದ್ದರಾಮಯ್ಯನವರಿಗೆ
ನಿಮ್ಮ ದೃಷ್ಟಿಯಲ್ಲಿ ಸೋನಿಯಾ ರಾಹುಲ್ ಕುಟುಂಬ ಸಂವಿಧಾನ ಮತ್ತು ಕಾನೂನಿಗಿಂತ ಅತೀತರೆ ಆ ರೀತಿ ಕಾನೂನು ಮತ್ತು ಸಂವಿಧಾನಕ್ಕಿಂತ ಮೇಲಿರುವವರು ಅಂತಾಗಿದ್ರೆ ಸಂವಿಧಾನದ ಯಾವ ಸೆಕ್ಷನ್ ಅಡಿಯಲ್ಲಿ ಆ ಕುಟುಂಬವನ್ನು ಪ್ರಶ್ನಿಸಬಾರದು ಅಂತ ಇದೆ ಅನ್ನೋದನ್ನು ನೀವು ಸ್ಪಷ್ಟಪಡಿಸಬೇಕು ಯಾವ ವಿಧಿ ಅವರಿಗೆ ವಿಶೇಷವಾಗಿರಂತ ಪ್ರಾತಿನಿಧ್ಯವನ್ನು ಕೊಟ್ಟಿದೆ ಅಂತ ಅವರು ಸ್ಪಷ್ಟಪಡಿಸಬೇಕು ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಟ್ರಾಫಿಕ್ ಆಗಿತ್ತು ವಾಹನ ಸವಾರರು ಕಾಂಗ್ರೆಸ್ ಪ್ರತಿಭಟನಾಕಾರರಿಗೆ ಹಿಡಿಶಾಪ ಹಾಕಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ವೈರಕ್ಸ್ ಅಲ್ಲಿ ವಾಹನ ಪಡೆದು ವಂಚಿಸುತ್ತಿದ್ದ ಆರೋಪಿಯನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ ಮಂಜುನಾಥ್ ಅಲಿಯಾಸ್ ವೈರಕ್ಸ್ ಮಂಜುನನ್ನ ಬಂಧಿಸಿದ್ದು ಬಂಧಿತನಿಂದ ಮೂರು ಕಾರು ಒಂದು ದ್ವಿಚಕ್ರ ವಾಹನ ಕೃತ್ಯಕ್ಕೆ ಬಳಸಿದ ಐದು ಫೋನ್ ವಶಕ್ಕೆ ಪಡೆದಿದ್ದಾರೆ ಇನ್ನು ವೈರಕ್ಸ್ ಆಡ್ ನೋಡ್ತಾ ಇದ್ದ ಮಂಜ ಅದೇ ವಾಹನವನ್ನ ಟೆಸ್ಟ್ ನೆಪದಲ್ಲಿ ತಗೊಂಡು ಎಸ್ಕೇಪ್ ಆಗ್ತಿದ್ದ ಈ ಬಗ್ಗೆ ವಿದ್ಯಾರಣ್ಯಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು ದೂರಿನ ಮೇಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡಿದಾಗ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿವೆ ಗಾಡಿ ತಗೊಂಡೋಗಿ ಆದಮೇಲೆ ಬೇರೆ ಒಂದು ಕಡೆ ಅದನ್ನು ಬಿಟ್ಟು ಹೋಗಿದ್ದಾನೆ ಇದರಲ್ಲಿ ದಾರಿ ಅದು ಆ ಸ್ಟೇಷನ್ನಲ್ಲಿ ರಿಕವರಿ ಆಗಿತ್ತು ಉದ್ದೇಶ ಏನಾಗಿತ್ತು ಸರ್ ಉದ್ದೇಶ ದುಡ್ಡು ಮೇನ್ ಇವನಿಗೆ ಒಂದು ಸ್ವಲ್ಪ ಆರ್ಥಿಕ ಸಮಸ್ಯೆ ಇತ್ತು ಆಮೇಲೆ ಮಗುವಿಗೆ ಸ್ವಲ್ಪ ಏನು ಆರೋಗ್ಯದ ಸಮಸ್ಯೆ ಇತ್ತು ಅದರ ಟ್ರೀಟ್ಮೆಂಟ್ ಕೂಡ ದುಡ್ಡು ಬೇಕಾಗಿತ್ತು ಈ ಸಂದರ್ಭದಲ್ಲಿ ಈಸಿಯಾಗಿ ದುಡ್ಡು ಮಾಡಲಿಕ್ಕೆ ಅದೇ ಕಾರ್ ವಂಚನೆ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಪೇಮೆಂಟ್ ತಗೊಂಡು ಅಡ್ವಾನ್ಸ್ ಪೇಮೆಂಟ್ ತಗೊಂಡು ಇದು ಮಾಡ್ಬೋದು ಕೆಲವೊಂದು ಕಡೆ ಗಾಡಿ ತಗೊಂಡು ಓಡೋಗಿರೋದು ಆಮೇಲೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆಯುವ ಮೂಲಕ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾರತದ ಏಕೈಕ ಭಾಷೆಯಾಗಿದೆ ಕನ್ನಡ ಇಂತಹ ಶ್ರೀಮಂತ ಭಾಷೆಯನ್ನೇ ಅವಮಾನಿಸುವ ಕೆಲಸ ಇತ್ತೀಚೆಗೆ ನಡೀತಾ ಇದೆ ಶಿಕ್ಷಣ ಇಲಾಖೆ ಮಾಡಿದ ಅಪಮಾನ ಏನು ನೋಡೋಣ ಬನ್ನಿ ಕನ್ನಡ ಕಲಿಕೆಗೆ ಸರ್ಕಾರದಿಂದಲೇ ಎಳ್ಳು ನೀರು ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕನ್ನಡಕ್ಕೆ ಕೊಕ್ಕೆ ಹೊರ ರಾಜ್ಯ ಪ್ರವಾಸ ತೆರಳುವ ಶಾಲಾ ಮಕ್ಕಳಿಗೆ ಹಿಂದಿ ಭಾಷೆ ಬರುವ ಮಕ್ಕಳಿಗೆ ಮಾತ್ರ ಆದ್ಯತೆ ಎಂದು ಹೇಳಿ ಅವಾಂತರ ಸೃಷ್ಟಿಸಿದ್ದ ಸರ್ಕಾರ ವಿರೋಧ ವ್ಯಕ್ತವಾದ ಬಳಿಕ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿತ್ತು ಪಠ್ಯ ವಿವಾದ ಬಳಿಕ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ಕನ್ನಡ ಭಾಷೆಗೆ ಕುತ್ತು ಬರುವ ಆತಂಕ ಮೂಡಿಸಿದೆ ಈ ವಿಚಾರ ಕನ್ನಡಿಗರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಕನ್ನಡ ಭಾಷಾ ಕಲಿಕಾ 2015 ಅಧಿನಿಯಮ ರಾಜ್ಯದಲ್ಲಿ ಜಾರಿಯಲ್ಲಿದೆ ಅಧಿನಿಯಮದ ಪ್ರಕಾರ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯ ಸಿಬಿಎಸ್ಇ ಐಸಿಎಸ್ಇ ಹಾಗೂ ಇಂಟರ್ನ್ಯಾಷನಲ್ ಬೋರ್ಡ್ ಶಾಲೆಗಳಲ್ಲೂ ಕನ್ನಡ ಭಾಷೆಯನ್ನ ಒಂದು ವಿಷಯವಾಗಿ ಕಲಿಸಲೇಬೇಕು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸೋದು ಕಡ್ಡಾಯ ಆದರೆ ಈ ಅಧಿನಿಯಮ ತಿದ್ದಲು ಮುಂದಾಗಿರುವ ಶಿಕ್ಷಣ ಇಲಾಖೆ ಪ್ರಥಮ ಭಾಷೆಗೆ ಕೊಕ್ ನೀಡಿ ದ್ವಿತೀಯ ಅಥವಾ ತೃತೀಯ ಭಾಷೆಯನ್ನಾಗಿ ಕಲಿಸುವ ಹುನ್ನಾರ ನಡೆಸಿದೆ ಎಲ್ಲ ಭಾಷೆಯನ್ನು ಕಲಿಸುವ ಸರ್ವ ಭಾಷೆಗಳನ್ನು ಮಾನ್ಯ ಮಾಡುವಂತಹ ಮನಸ್ಥಿತಿಯನ್ನು ಅವರಲ್ಲಿ ರೂಢಿಸಬೇಕು ಯಾವ ರಾಜ್ಯದವರಾಗಿರ್ತಾರೋ ಆ ರಾಜ್ಯದ ಮೂಲ ಭಾಷೆ ಯಾವುದಿದೆ ಆಡಳಿತ ಭಾಷೆ ಯಾವುದಿದೆ ಪರಿಸರ ಭಾಷೆ ಯಾವುದಿದೆ ಅದನ್ನು ಗಮನಕ್ಕೆ ತಗೊಂಡೇ ಆ ಕೆಲಸಗಳನ್ನು ಮಾಡಬೇಕು ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳು ಯಾರಿದ್ದಾರೆ ಅವರಿಗೆ ಈ ಎಲ್ಲ ಆದೇಶಗಳ ಅರಿವಿರಬೇಕು ಕೇಂದ್ರದಿಂದ ಬಂತು ಅಂದ ಕೂಡಲೇ ಅದನ್ನು ಸಾರಾಸಗಟಾಗಿ ಹಾಗೇನೆ ಬಳಸ್ಕೊಳ್ಳೋದಲ್ಲ ನಮಗೆ ತ್ರಿಭಾಷಾ ಸೂತ್ರ ಇದೆ ಈ ಕಾರಣಗಳಿಂದಾಗಿ ನಾವು ಈ ಮೂರು ಭಾಷೆಯವರನ್ನು ಹೇಳ್ತಾ ಇದ್ದೇವೆ ಅಂತನ್ನೋ ಮಾತನ್ನು ಹೇಳಬೇಕು ಕನ್ನಡ ಭಾಷಾ ಕಲಿಕಾ 2015 ಅಧಿಸೂಚನೆಯನ್ನೇ ಬದಲಿಸಿ ಹೊಸ ನಿಯಮ ರೂಪಿಸಿದ್ರೆ ಕನ್ನಡಕ್ಕೆ ತೀವ್ರ ಹೊಡೆತ ಬೀಳಲಿದೆ ಅನ್ನೋದು ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಸಮಾಧಾನಕ್ಕೂ ಕಾರಣವಾಗಿದೆ ಈಗಾಗಲೇ ಹಿಂದಿ ಭಾಷಿಕರ ಹಾವಳಿ ಬ್ಯಾಂಕ್ಗಳಲ್ಲಿ ಎದುರಾಗಿದೆ ಸರ್ಕಾರ ಈಗಲಾದರೂ ತನ್ನ ತಪ್ಪನ್ನ ತಿದ್ದಿಕೊಳ್ಳಬೇಕಿದೆ ಕರ್ನಾಟಕದಲ್ಲಿ ಕನ್ನಡ ಕಲಿಸದಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡದ ಪರಿಸ್ಥಿತಿ ಏನು ಹಂಸಶ್ಯಾಮಲ ನ್ಯೂಸ್ 18 ಕನ್ನಡ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಬೆಂಗಳೂರಲ್ಲಿ ಶುರುವಾಯಿತು ಧಾರಾಕಾರ ಮಳೆ ಎರಡು ದಿನಗಳ ಕಾಲ ಬಿಡುವು ಕೊಟ್ಟಿತ್ತು ಮಳೆ ಆದರೆ ಇವತ್ತು ಮತ್ತೆ ಸಂಜೆ ಆಗ್ತಿದ್ದಂತೆ ಜೋರು ಮಳೆ ಶುರುವಾಗಿದೆ ಈಗಾಗಲೇ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಈಗ ಮಳೆಯಿಂದ ಜಲಾವೃತ ಆಗಿರುವಂಥದ್ದು ಎರಡು ದಿನಗಳ ಕಾಲ ಬಿಡುವನ್ನ ಕೊಟ್ಟಿತ್ತು ಮಳೆ ಆದರೆ ಈಗ ಸಂಜೆ ಆಗ್ತಾ ಇದ್ದಂತೆ ಇವತ್ತು ಮತ್ತೆ ಮಳೆ ಆರಂಭ ಆಗಿದೆ
ವಾಹನ ಸವಾರರಿಗೆ ಮಳೆಯಿಂದಾಗಿ ಸಾಕಷ್ಟು ಕಿರಿಕಿರಿ ಉಂಟಾಗಿದೆ. ವಾಹನ ಸಂಚಾರಕ್ಕೆ ಕಿರಿಕಿರಿ ಉಂಟಾಗಿದೆ. ಮೆಜೆಸ್ಟಿಕ್ ಮಾರ್ಕೆಟ್ ಹಲಸೂರು ಸೇರಿದಂತೆ ಹಲವು ಕಡೆ ಮಳೆ ಬಂದಿದ್ದು ರಸ್ತೆಯಲ್ಲಿ ನೀರು ನಿಂತಿದೆ. ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಈಗಾಗಲೇ ನಿಮಗೆ ಗೊತ್ತಿದೆ ಬೆಂಗಳೂರಲ್ಲಿ ಒಂದ್ಸಲ ಮಳೆ ಬಂದ್ರೆ ಏನಾಗುತ್ತೆ, ಯಾವ ರೀತಿಯಾಗಿ ಎಲ್ಲ ಗುಂಡಿಗಳು ಕೂಡ ಕಾಣಿಸೋದಿಲ್ಲ, ಜೊತೆಗೆ ಚರಂಡಿಗಳಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿರುತ್ತೆ, ಕಂಪ್ಲೀಟ್ ಆಗಿ ರೋಡ್ ನೀರಿನಿಂದ ಬ್ಲಾಕ್ ಆಗಿರುತ್ತೆ. ವಾಹನ ಸವಾರಂತೂ ಪರದಾಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವತ್ತು ಸಂಜೆಯಿಂದ ಮಳೆ ಸುರಿತಾನೆ ಇದೆ, ಇದರಿಂದಾಗಿ ವಾಹನ ಸವಾರರು ತೊಂದರೆ ಪಡ್ತಾ ಇದ್ದಾರೆ. ಇನ್ನು ಎಷ್ಟು ಕಡೆಗಳಲ್ಲಿ ಮರಗಳು ಭೂಮಿಗೆ ಬೀಳುತ್ತೋ ಗೊತ್ತಿಲ್ಲ, ಎಲ್ಲೆಲ್ಲಿ ಏನೇನಾಗುತ್ತೋ, ಕರೆಂಟ್ ಕಂಬಗಳು ಎಲ್ಲವೂ ಕೂಡ ಸಾಕಷ್ಟು ಬೀಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಬಿಬಿಎಂಪಿ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಎಚ್ಚೆತ್ತುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ರಾಜ್ಯದಲ್ಲಿ ಮತ್ತೆ ಮತ್ತೆ ಕೊರೋನಾ ಹೆಚ್ಚಳ ಆಗ್ತಾನೆ ಇದೆ. ಈ ಹಿನ್ನೆಲೆ ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದು ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಿದ್ದಾರೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಕೊರೋನಾ ಹರಡದಂತೆ ತಡೆಯಲು ಸರ್ಕಾರ ರೂಪಿಸಿರುವ ಕೊರೋನಾ ಮಾರ್ಗಸೂಚಿಗಳನ್ನು ಉದ್ಯಾನವನದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾಲಿಸುತ್ತಿದ್ದಾರೆ. ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ. ಯಾವುದೇ ಪ್ರತಿದಿನವೂ ಎರಡು ಸಾರಿ ಕಂಪ್ಲೀಟ್ ಎಲ್ಲೆಲ್ಲಿ ಅವರು ಜನಗಳು ಕೈ ಮುಟ್ಕೊಂಡು ಹೋಗ್ತಾ ಇರ್ತಾರೆ ಆ ಥರದ ರೈಲಿಂಗ್ಸ್ ಇದೆ, ಆಮೇಲೆ ಎಲ್ಲೆಲ್ಲಿ ಜನಗಳು ಕೂರ್ತಾರೆ ಆ ಥರದ ಎಲ್ಲ ಜಾಗಗಳನ್ನು ನಾವು ಎರಡು ಸಾರಿ ನಮ್ಮ ವೈದ್ಯಾಧಿಕಾರಿಗಳ ನಿಗಾವಣೆಯಲ್ಲಿ ಸ್ಯಾನಿಟೈಸ್ ಕೂಡ ಮಾಡ್ತಾ ಇದ್ವಿ. ಅದನ್ನು ನಾವು ಯಾವುದೇ ಕಾರಣದ ಸ್ಯಾನಿಟೈಸರ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ, ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಓಪನ್ ಏರಿಯಾ ಇರೋದ್ರಿಂದ ಅಷ್ಟು ಇದಿಲ್ಲ, ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಹಂಗಾಗಿ ಮಾಸ್ಕ್ ಏನು ಯೂಸ್ ಮಾಡಿಲ್ಲ ಯಾರು. ಅದೇ ಸೋಷಿಯಲ್ ಡಿಸ್ಟೆನ್ಸ್. ಬೆಂಗಳೂರಿನ ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸ್ಯಾಂಡಲ್ವುಡ್ ಅಧ್ಯಕ್ಷನಾಗಿ ಮಿಂಚಿದ್ದ ನಟ ಶರಣ್ ಈಗ ಪಿಟಿ ಮಾಸ್ಟರ್ ಆಗಿ ಕೆಲಸಕ್ಕೆ ಸೇರಿದ್ದಾರೆ. ನಟ ಶರಣ್ ರಿಯಲ್ ಲೈಫ್ ನಲ್ಲಿ ಪಿಟಿ ಮೇಸ್ಟರ್ ಆಗಿಲ್ಲ, ಗುರು ಶಿಷ್ಯರ ಚಿತ್ರದ ಮೂಲಕ ಪಿಟಿ ಮಾಸ್ಟರ್ ಆಗಿ ಪಾಠ ಮಾಡೋಕೆ ಶುರು ಮಾಡಿ ಲವ್ ಅಲ್ಲು ಬಿದ್ದಿದ್ದಾರೆ. ಶರಣ್ಗೆ ಪ್ರೇಮ ಲೋಕದ ಪ್ರೇಮಿ ಸಾಥ್ ಕೊಟ್ಟಿದ್ದಾರೆ. ಬನ್ನಿ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗಾಗಿ. ದೊಡ್ಡ ಹಿಟ್ ಆಗೋಬಿಡ್ತು ಸರಿ, ಸಿನಿಮಾ ತುಂಬಾ ದೊಡ್ಡ ಹಿಟ್ ಆಗೋಯ್ತು. ಹೊರಗಡೆಯಲ್ಲೂ ಓಡಾಡಂಗಿಲ್ಲ ನಾನು, ನನಗೆ ಬೇಕಾಗಿರ್ಲಿಲ್ಲ ಆಕ್ಟಿಂಗ್ ಆಕ್ಚುಲಿ. ಸೊ ಹೊರಗಡೆ ಹೋದ್ರೆ ಎಲ್ಲರೂ ಕಣ್ಣಿಡಿತಾರೆ ನನ್ನ. ನನಗೆ ಫಸ್ಟ್ ಅನಿಸಿದ್ದು ಮೀಸೆ ತೆಗಿಬೇಕು ಅಂತ, ಮೀಸೆ ತೆಗೆದಿದ್ದು ಆಕ್ಚುಲಿ ನನ್ನ ಐಡೆಂಟಿಟಿ ಮುಚ್ಕೊಳ್ಳೋದಕ್ಕೆ ಅಂತ. ಅಲ್ಲಿ ಮೀಸೆ ತೆಗೆದಿದ್ದು, ಮತ್ತೆ ಸಿನಿಮಾ ರಂಗಕ್ಕೆ ಬಂದೆ. ಸಿನಿಮಾ ರಂಗ ನನ್ನನ್ನು ಕರೆದು ಅಪ್ಪಿಕೊಂಡು ಕೆಲಸ ಕೊಟ್ಟು ಕೆಲಸ ಕಲಿಸಿದೆ ನನಗೆ. ಶರಣ್ ಅಭಿನಯದ ಬಗ್ಗೆ ಮಾತನಾಡಿದ ಕನಸುಗಾರ ರವಿಮಾಮ ಶರಣ್ ಹಾಗೂ ತರುಣ್ ಸ್ನೇಹದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು. ಮಾಸ್ ಸಾಂಗ್ ಕಾಲಿಗೆ ತಾಳ ಹಾಕಿದ್ರೆ ಮೆಲೋಡಿ ಹೃದಯಕ್ಕೆ ತಾಳ ಹಾಕುತ್ತೆ ಅಂದ್ರು. ಪರಮಾತ್ಮ ಅಪ್ಪು ಹೇಳಿದ ಮಾತನ್ನ ಕ್ರೇಜಿ ಸ್ಟಾರ್ ನೆನಪಿಸಿಕೊಂಡ್ರು. ಎಲ್ಲರೂ ಒಬ್ರಿಗೊಬ್ರು ಗುರು ಶಿಷ್ಯರೇ, ಎಲ್ಲರೂ ಇಂಟರ್ ಕನೆಕ್ಟೆಡ್. ಅದು ಒಂದು ಚಿಕ್ಕ ಮಗುವಿಂದ ಕೂಡ ಎಷ್ಟೋ ಸರಿ ನಾವೇನೋ ಪಾಠ ಕಲಿತೀವಿ ನಾವು. ಸೊ ಅದು ಆ ಸ್ಥಾನದಲ್ಲಿ ಅದು ಗುರು ಆಗುತ್ತೆ, ನಾವು ಶಿಷ್ಯರಾಗಬೇಕಾಗುತ್ತೆ. ಅದೇ ಥರ ಇವರಿಬ್ಬರು ಸ್ನೇಹ ನೋಡಿದಾಗ ಯಾವಾಗಲೂ ಅನಿಸೋದು ನೂರು ಕಾಲ ಇವರಿಬ್ಬರು ಸ್ನೇಹ ಹೀಗೆ ಇರಬೇಕು. 10 ವರ್ಷಗಳ ಹಿಂದೆ ನಟ ಶರಣ್ ಅಭಿನಯದ ಮೊದಲ ಚಿತ್ರಕ್ಕೆ ಶುಭ ಹಾರೈಸಿದ್ದ ನಟ ರವಿಚಂದ್ರನ್, ಅದೃಷ್ಟದ ಕೈ ಎನ್ನಿಸುವಂತೆ ಶರಣ್ ಬೆಳೆದಿದ್ದಾರೆ. ಇದೀಗ ಗುರು ಶಿಷ್ಯರು ಹಾಡನ್ನ ಲಾಂಚ್ ಮಾಡಿಸಿರುವ ಚಿತ್ರತಂಡ ಗೆಲುವಿನ ನಿರೀಕ್ಷೆಯಲ್ಲಿದೆ. ಸತೀಶ್ ಕನಕ್ಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.